पश्चिम घटगळ सालिनल्लि धाराकार मळे हिन्नेले प्रसिद्ध प्रवासी ताण चंद्रद्रोण पर्वतदल्लि भूकुसित आगिदे। चिक्कमगळूरु टू इनाम दत्तात्रेय पीठद रस्ते कुसित आगिदे। गुड्डद तिरुविनल्लि कुसिदे रस्ते, एरडु अरे अडि रस्ते कुसिद्रे रस्ते संचार बंद आगो साध्यते इदे। इनेनु ಈಗಾಗಲೇ ರಸ್ತೆ ಕುಸಿತ ಆಗಿದೆಯಲ್ಲ, ಇದರಲ್ಲಿ ಇನ್ನೊಂದು ಎರಡು ಅಡಿ ಕುಸಿತ ಆದರೂ ಕೂಡ ರಸ್ತೆಯ ಸಂಚಾರವೇ ಬಂದಾಗುತ್ತೆ। ದಿನನಿತ್ಯ ಚಂದ್ರದ್ರೋಣ ಪರ್ವತಕ್ಕೆ ಆಗಮಿಸೋ ಸಾವಿರಾರು ಪ್ರವಾಸಿಗರು ದೇಶ ವಿದೇಶಗಳಿಂದ ಆಗಮಿಸುತ್ತಾರೆ। ಪ್ರವಾಸಿಗರು ಕುಸಿದ ರಸ್ತೆಯಲ್ಲೇ ಸಂಚಾರ ಮಾಡುತ್ತಾ ಇದ್ದಾರೆ। ಪ್ರವಾಸಿಗರು ಒಂದು ರೀತಿಯ ಅಪಾಯದ ವಾತಾವರಣ ವಾಹನವನ್ನ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಐಡಿಪಿಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಭೂಕುಸಿತ ಆಗಿದೆ। ಮೊದಲ ಮಳೆಗೆ ಚಂದ್ರದ್ರೋಣ ಪರ್ವತ ಕುಸಿತ ಕಂಡಿದೆ। ನಾವು ಏನು ದೃಶ್ಯಗಳನ್ನು ನೋಡ್ತಾ ಇದ್ದೀವಲ್ಲ, ಇದೆ ಚಂದ್ರದ್ರೋಣ ಪರ್ವತದ ರಸ್ತೆ ಕುಸಿತ ಕಂಡಿರುವಂತಹದ್ದು। ಇನ್ನು ಮತ್ತೊಂದು ಕಡೆ ದೇಶ ವಿದೇಶಗಳಿಂದಲೂ ಕೂಡ ಈ ಪರ್ವತಕ್ಕೆ ಪ್ರವಾಸಿಗರು ಆಗಮಿಸುತ್ತಾರೆ। ಇನ್ನೊಂದು ಕಡೆ ಪ್ರವಾಸಿಗರು ಇದೇ ರಸ್ತೆಯನ್ನ ಹಾದು ಪ್ರವಾಸಿ ಸ್ಥಳಗಳಿಗೆ ಭೇಟಿಯನ್ನ ಕೊಡುತ್ತಾರೆ, ಚಂದ್ರದ್ರೋಣ ಪರ್ವತಕ್ಕೆ ತೆರಳುತ್ತಾರೆ। ಇದು ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ। ಇನ್ನೇನ ಇನ್ನೊಂದು ಎರಡು ಅಡಿ ರಸ್ತೆ ಕುಸಿತ ಕಂಡ್ರೆ ರಸ್ತೆ ಸಂಚಾರವೇ ಬಂದ್ ಆಗುತ್ತೆ, ಯಾಕಂದ್ರೆ ಒಂದು ರೀತಿ ಅಪಾಯದ ಮುನ್ಸೂಚನೆ। ಇನ್ನೊಂದು ಕಡೆ ಅಲ್ಲೊಂದಷ್ಟು ಡ್ರಮ್ಗಳನ್ನು ಅಥವಾ ಬ್ಯಾರಿಕೇಡ್ ರೀತಿ ನಿರ್ಮಾಣ ಮಾಡಿದ್ದಾರೆ, ಇಲ್ಲಿ ರಸ್ತೆ ಸರಿಯಿಲ್ಲ ಅನ್ನುವಂತಹ ಸೂಚನೆ ಸಿಗಲಿ ಪ್ರವಾಸಿಗರಿಗೆ ಅಥವಾ ವಾಹನ ಚಾಲಕರಿಗೆ ಅಂತ। ಅಶ್ವಿತ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಏನು? ಪ್ರವಾಸಿಗರು ಪ್ರತಿನಿತ್ಯ ಸಂಚರಿಸ್ತಾ ಇರುವಂತಹ ರಸ್ತೆ ಒಂದು ಕಡೆ ಜೀವವನ್ನ ಕೈಲಿ ಹಿಡಿದು ಓಡಾಡಬೇಕಾಗಿರೋ ಪರಿಸ್ಥಿತಿ ಸೃಷ್ಟಿಯಾಗಿದೆ, ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ವಾ, ಏನಾಗ್ತಾ ಇದೆ ಅಂತ? ಖಂಡಿತವಾಗ್ಲೂ ಪ್ರತಿಭಾ, ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಚಂದ್ರದ್ರೋಣ ಪರ್ವತದಲ್ಲಿ ಇವಾಗ ಭೂಕುಸಿತ ಸಂಭವಿಸ್ತಾ ಇರುವಂತದ್ದು ಇದು ಮೊದಲ ಮಳೆಗೆ ಮೊದಲ ಮುನ್ಸೂಚನೆ ಅಂತಾನೆ ಇಲ್ಲಿನ ಪರಿಸರವಾದಿಗಳು ಒಂದು ವ್ಯಾಖ್ಯಾನವನ್ನ ಮಾಡ್ತಾ ಇರುವಂತದ್ದು। ಯಾಕಂತ ಹೇಳಿದ್ರೆ ಮಳೆಗಾಲ ಈಗ ತಾನೇ ಆರಂಭವಾಗಿದೆ, ಈಗ ಆರಂಭವಾಗಿರುವ ಮೊದಲ ಮಳೆಗೆ ಈಗ ದೊಡ್ಡ ಮಟ್ಟದಲ್ಲಿ ಭೂಕುಸಿತಗಳು ಚಂದ್ರದ್ರೋಣ ಪರ್ವತದಲ್ಲಿ ನಡೀತಾ ಇರುವಂತದ್ದು। ಮುಖ್ಯವಾಗಿ ಚಿಕ್ಕಮಗಳೂರು ನಗರದಿಂದ ದತ್ತಾತ್ರೇಯ ಪೀಠಕ್ಕೆ ತೆರಳುವಂತಹ ಮಾರ್ಗ ಏನಿದೆ ಆ ಮಾರ್ಗದ ರಸ್ತೆ ಮುಕ್ಕಾಲು ಭಾಗ ಕುಸಿತ ಕಂಡಿರುವಂತದ್ದು। ಮುಖ್ಯವಾಗಿ ಈ ಒಂದು ದತ್ತಾಪೀಠ ಮತ್ತು ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಇದಕ್ಕೆ ದಿನನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ದೇಶ ಮತ್ತು ವಿದೇಶದಿಂದ ಪ್ರವಾಸಿಗರು ಬರ್ತಾರೆ ಪ್ರತಿಭಾ। ಅವರೆಲ್ಲರೂ ಕೂಡ ಇವತ್ತು ಜೀವದ ಹಂಗನ್ನ ತೊರೆದು ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಆ ಒಂದು ಕುಸಿದ ರಸ್ತೆಯಲ್ಲೇ ಒಂದು ಸಂಚಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು। ಮುಖ್ಯವಾಗಿ ಧಾರಾಕಾರವಾಗಿ ಮಳೆ ಈ ಪಶ್ಚಿಮ ಘಟ್ಟ ಸಾಲಿನಲ್ಲಿ ಸುರಿತಾ ಇರುವಂತದ್ದು, ಇನ್ನಷ್ಟು ಭೂಕುಸಿತ ಆ ಭಾಗದಲ್ಲಿ ಸಂಭವಿಸುವ ಸಾಧ್ಯತೆಗಳು ಹೆಚ್ಚಿದೆ। ಜೊತೆಗೆ ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಈಗ ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲವೊಂದು ಕ್ರಮಗಳನ್ನ ತೆಗೆದುಕೊಳ್ಳದಲ್ಲೇ ಇದ್ರೆ ದೊಡ್ಡ ಮಟ್ಟದ ಅನಾಹುತ ಅಂತಾನು ಆ ಭಾಗದಲ್ಲಿ ನಡೆಯುತ್ತೆ ಅಂತ ಪರಿಸರವಾದಿಗಳು ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಾ। ಈಗ ಪ್ರವಾಸಿ ತಾಣಗಳಿಗೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇರ್ತಾರೆ, ಈ ಅನಾಹುತ ಆಗತ್ತೆ ಅನ್ನುವಂತಹ ನಿಟ್ಟಲ್ಲಿ ಆಲ್ಟರ್ನೇಟಿವ್ ಆಗಿ ಏನಾದರೂ ಬೇರೆ ರಸ್ತೆಗಳ ವ್ಯವಸ್ಥೆ ಇದೆಯಾ, ಸಂಪರ್ಕ ಸಾಧ್ಯವಾಗುವಂತಹ ರಸ್ತೆಗಳಿದೆಯಾ ಆಲ್ಟರ್ನೇಟಿವ್ ಆಗಿ ಹೇಗೆ ಅಂತ? ಪ್ರತಿಭಾ, ಖಂಡಿತವಾಗ್ಲೂ ಚಿಕ್ಕಮಗಳೂರಿನಿಂದ ದತ್ತಪೀಠಕ್ಕೆ ತೆರಳುವಂತಹ ಮಾರ್ಗ ಏನಿದೆ ಅದು ಸಂಪೂರ್ಣವಾದ ಕಿರಿದಾದ ರಸ್ತೆಯಿಂದ ಕೂಡಿರುವಂತದ್ದು, ಜೊತೆಗೆ ಗ್ರೀನ್ ಜೋನ್ ಪ್ರದೇಶವಾಗಿರುತ್ತೆ ಈ ಚಿಕ್ಕಮಗಳೂರಿನಿಂದ ದತ್ತಪೀಠಕ್ಕೆ ತೆರಳುವಂತಹ ಮಾರ್ಗ ಏನಿದೆ ಅದು ಏಕೈಕ ಮಾರ್ಗವಾಗಿರುವಂತದ್ದು, ಅದು ಕೂಡ ಇವಾಗ ಮೊದಲ ಮಳೆಗೆ ಕುಸಿತ ಸಂಭವಿಸ್ತಾ ಇರುವಂತದ್ದು। ಇನ್ನ ಮೂರು ಅಡಿ ಆ ಒಂದು ರಸ್ತೆ ಕುಸಿತ ಸಂಭವಿಸಿದ್ರೆ ಚಿಕ್ಕಮಗಳೂರು ಮತ್ತು ದತ್ತಪೀಠಕ್ಕೆ ತೆರಳುವ ಮಾರ್ಗ ಏನಿದೆ ಅದು ಸಂಪೂರ್ಣವಾಗಿ ಕಟ್ ಆಗುತ್ತೆ। ಈ ಆ ಒಂದು ದತ್ತಪೀಠದಲ್ಲಿ ಇದ್ದವರು ಅಲ್ಲೇ ಉಳಿತಾರೆ, ಚಿಕ್ಕಮಗಳೂರಿನವರು ಚಿಕ್ಕಮಗಳೂರು
ಮಂಗಳೂರಿನಲ್ಲೇ ಉಳಿಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಜೊತೆಗೆ ಅಲ್ಲಿ ಸಿಕ್ಕಾಕೊಂಡ್ರೆ ಅಕಸ್ಮಾತ್ ಪ್ರವಾಸಿಗರನ್ನ ಸುರಕ್ಷಿತವಾಗಿ ಚಿಕ್ಕಮಗಳೂರಿಗೆ ಕರ್ಕೊಂಡು ಕೂಡ ಸಾಕಷ್ಟು ದೊಡ್ಡ ಸವಾಲಿನ ಕೆಲಸನೇ ಆಗುತ್ತೆ. ಯಾಕಂದ್ರೆ ಆ ಒಂದು ಬೆಟ್ಟದ ಸಾಲಿನಲ್ಲಿ ಆ ಒಂದು ರಸ್ತೆಯನ್ನ ಮಾಡಿರುವಂತದ್ದು ಏಕೈಕ ರಸ್ತೆ ಆ ಒಂದು ಗ್ರಾಮಕ್ಕೆ ಆ ಒಂದು ಪ್ರದೇಶಕ್ಕೆ ಇರುವಂತದ್ದು ಅದು ಆಲ್ರೆಡಿ ಈಗ 30 ಭಾಗದಷ್ಟು ಕುಸಿತ ಕಂಡಿರುವಂತದ್ದು. ಇನ್ನ 2 ದಿನ ಇದೇ ತರ ಧಾರಾಕಾರ ಮಳೆ ಪಶ್ಚಿಮ ಘಟ್ಟ ಸಾಲಿನಲ್ಲಿ ಚಂದ್ರದ್ರೋಣ ಪರ್ವತದಲ್ಲಿ ಬಿದ್ರೆ ಸಂಪೂರ್ಣವಾಗಿ ರಸ್ತೆ ಕುಸಿತ ಸಂಭವಿಸುತ್ತೆ, ಅಲ್ಲಿಗೆ ರಸ್ತೆ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಪ್ರತಿಭಾ, ಜಿಲ್ಲಾಡಳಿತ ಇನ್ನೂ ಎಚ್ಚೆತ್ತುಕೊಳ್ಬೇಕಾಗುತ್ತೆ, ಮುನ್ನೆಚ್ಚರಿಕೆ ಕ್ರಮವಾಗಿ ಸಾಕಷ್ಟು ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಆ ಒಂದು ರಸ್ತೆ ಕುಸಿತ ಸಂಭವಿಸಿದೆ, ಆ ಒಂದು ರಸ್ತೆಯಲ್ಲೇ ಬೃಹದಾಕಾರದ ಬಸ್ಗಳು ಜೊತೆಗೆ ಸಂಚಾರವನ್ನ ಮಾಡ್ತಾರೆ, ಇದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿರುವಂತದ್ದು. ಬಸ್ಗಳು ಮತ್ತು ವಾಹನಗಳು ಸಂಚಾರ ಮಾಡಬೇಕಾದ್ರೇನೆ ಆ ಒಂದು ರಸ್ತೆ ಏನಿದೆ ಅದು ಕುಸಿತ ಸಂಭವಿಸಿದ್ರೆ ನೂರಾರು ಸಂಖ್ಯೆಯ ಪ್ರವಾಸಿಗರ ಜೀವ ಕೂಡ ಹೋಗುವಂತ ಸಾಧ್ಯತೆಗಳಿದೆ. ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುವುದು ಸೂಕ್ತ ಅಂತ ಪರಿಸರವಾದಿಗಳು ಆರೋಪಿಸ್ತಾ ಇದ್ದಾರೆ. ಪ್ರತಿಭಾ, ಓಕೆ, ಥ್ಯಾಂಕ್ ಯು ಅಶ್ವಿನ್ ನಿಮ್ಮ ಡೀಟೇಲ್ಸ್ಗಾಗಿ.